ಇತ್ತೀಚೆಗೆ ನಡೆದಿರುವ ಎಕ್ಸಾಮ್ಗಳನ್ನ ನಾವು ನೋಡಿರ್ಬೋದು. ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು 18 ಪ್ರಶ್ನೆ ಒಳಗೆ ಕೇಳಿದ್ದೇನೆ. 100 ಪ್ರಶ್ನೆಗಳಿಗೆ 12-18 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇರ್ತವೆ. ಸೊ ಕರೆಂಟ್ ಅಫೇರ್ಸ್ನ ನಾವು ನೆಗ್ಲೆಕ್ಟ್ ಮಾಡೋದ್ಬೇಡ. ನಾನು ಕರೆಂಟ್ ಅಫೇರ್ಸ್ನ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೂ ಇತ್ತೀಚೆಗೆ ನಡೆದಂಥ ಈ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ರಾಜ್ಯ ಲೋಕಸೇವಾ ಆಯೋಗ, ಬಿಹಾರದಲ್ಲಿ ನಡೆದಂತಹ ರಾಜ್ಯ ಲೋಕಸೇವಾ ಆಯೋಗ, ಇದರಲ್ಲಿ ಕೇಳಿರ್ತಕ್ಕಂತಹ ಕೆಲವೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಅದನ್ನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ನೋಡಿಕೊಳ್ಳಲೇಬೇಕು. ನಾವು ಇವಕ್ಕೆಲ್ಲ ಸಂಬಂಧಪಟ್ಟಂತಹ PDFಗಳಾಗಿರ್ಬೋದು, ಕೆಲವೊಂದು ಪೇಪರ್ ಕಟಿಂಗ್ಸ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಲಿಂಕಲ್ಲಿದೆ, ನೀವು ತಗೊಂಡು ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಬೋದು. ಓಕೆ, ಹೋಗೋಣ. ಕೊಂಕಣ ಶಕ್ತಿ, ಈ ಕೊಂಕಣ ಶಕ್ತಿ 2021 ಭಾರತ ಮತ್ತು ಯಾವ ದೇಶದ ನಡುವಿನ ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮವಾಗಿದೆ? ನೋಡಿ, ಇದು ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮ ಕೊಂಕಣ ಶಕ್ತಿ 2021. ನೋಡಿ, ಭಾರತ ಮತ್ತು ಯಾವ ದೇಶ UK, USA, ಫ್ರಾನ್ಸ್ ಮತ್ತು ಜಪಾನ್ ಕೊಟ್ಟಿದ್ದಾನೆ. ಇದು ಯಾಕೆ ಪ್ರಶ್ನೆ, ನಮಗೆ ಕೊಂಕಣ ಶಕ್ತಿ ಆಲ್ಮೋಸ್ಟ್ PC ಪ್ರಶ್ನೆ ಪತ್ರಿಕೆಯಲ್ಲಿ 2018 PC ಸಿವಿಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಆದರೆ ಈಗ ಯಾಕೆ ಮತ್ತೆ ಇದನ್ನು ರಿಪೀಟ್ ಆಯಿತು ಅಂದರೆ, ಇದು ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮವಾಗಿದೆ. ಸರಿಯಾದ ಉತ್ತರ ಭಾರತ ಮತ್ತು UK, ಯುನೈಟೆಡ್ ಕಿಂಗ್ಡಮ್. ಭಾರತ ಮತ್ತು UK ನಡುವೆ ಕೊಂಕಣ ಶಕ್ತಿ 2021 ನಡೆಯುತ್ತೆ. ಇದು ನಮ್ಮ ದೇಶದ, ಭಾರತ ಮತ್ತು UK ದೇಶದ ನಡುವಿನ ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮವಾಗಿದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ, ಇಂಪಾರ್ಟೆಂಟ್ ಅಷ್ಟೇ. ಈ ಕೊಂಕಣ ಶಕ್ತಿ 2021 ಭಾರತ ಮತ್ತು UK ನಡುವಿನ ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮವಾಗಿದೆ. ಈ ವಾರದ ಕಸರತ್ತು ಇತ್ತೀಚೆಗೆ ಆರಂಭವಾಗಿದೆ. ವ್ಯಾಯಾಮವು ಏನು ಮಾಡುತ್ತಪ್ಪ ಅಂದರೆ, ಪರಸ್ಪರ ಅವರ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಎರಡೂ ದೇಶಗಳ ನಡುವಿರತಕ್ಕಂತಹ ಒಂದು ಸಹಕಾರವನ್ನು ಪ್ರದರ್ಶಿಸುವಂತಹ ಒಂದು ವೇದಿಕೆ ಈ ಕೊಂಕಣ ಶಕ್ತಿ ಎನ್ನುವಂಥ ಒಂದು ವೇದಿಕೆ. ಪರಸ್ಪರ ಅನುಭವ ಹಂಚಿಕೊಳ್ಳೋದು ಮತ್ತು ಸಹಕಾರಗಳನ್ನು ಪ್ರದರ್ಶಿಸಲು. ಈ ಸಮರ ಅಭ್ಯಾಸದ ಕಡಲ ಭಾಗವು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ನಡೆಯಲ್ಪಡುತ್ತದೆ. ಹಾಗೂ ಮತ್ತು ಹಾರ್ಬರ್ ಅಂತವು ಮುಂಬೈನಲ್ಲಿ ನಡೆಯಲಿದೆ. ನೆಕ್ಸ್ಟ್, ಉತ್ತರಾಖಂಡದ ಚೌಬಾಟಿಯಾದಲ್ಲಿ ವ್ಯಾಯಾಮದ ಭೂಮಿ ಹಂತ ನಡೆಯಲಿದೆ. ಅಂದರೆ ಏನಿಲ್ಲ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಅಂತ ಅಷ್ಟೇ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲೆಲ್ಲಿ ನಡೀತಿ ಅಂತ ಸಿಂಪಲಾಗಿ ಆ ಥರ ಹೇಳಿದನಷ್ಟೇ. ನಮಗೆ ಗೊತ್ತಿರಬೇಕಷ್ಟೇ, ಕೊಂಕಣ ಶಕ್ತಿ ಅನ್ನೋದು ಭಾರತ ಮತ್ತು UK ನಡುವೆ ನಡೆಯುತ್ತದೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ನಡೀತಿದ್ದು ಮೊದಲ ತ್ರಿ ಸಮರಾಭ್ಯಾಸ ಆಗಿರುತ್ತೆ. ನೋಡಿ, ನೆಕ್ಸ್ಟು, ಭಾರತದ ರಿಸರ್ವ್ ಬ್ಯಾಂಕ್ RBI ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕ್ಗೆ 1 ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಯಾವ ಬ್ಯಾಂಕ್ಗೆ 1 ಕೋಟಿ ರೂಪಾಯಿ ದಂಡ ವಿಧಿಸಿತು? 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ. ನೋಡಿ, ಏರ್ಟೆಲ್ ಪಾವತಿ ಬ್ಯಾಂಕು, ಇಂಡಿಯನ್ ಪೋಸ್ಟ್ ಪಾವತಿ ಬ್ಯಾಂಕು, Paytm ಪಾವತಿ ಬ್ಯಾಂಕು, NSDL ಪಾವತಿ ಬ್ಯಾಂಕು, ಆಪ್ಷನ್ಸ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬ್ಯಾಂಕ್ಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿತು? ಸರಿಯಾದ ಉತ್ತರ Paytm ಪಾವತಿ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ Paytm ಪಾವತಿ ಬ್ಯಾಂಕ್ಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿತು. ಯಾಕೆ ದಂಡವನ್ನು ವಿಧಿಸ್ತು ಅಂತ ನಾನು ವಿವರಣೆಯನ್ನು ನೋಡ್ತಾ ಹೋಗೋಣ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಈ Paytm ಪಾವತಿಗಳ ಬ್ಯಾಂಕ್ಗೆ 1 ಕೋಟಿ ರೂಪಾಯಿ ವಿತ್ತೀಯ ದಂಡವನ್ನು ವಿಧಿಸಿತು. ವಾಸ್ತವಿಕ ಸ್ಥಾನವನ್ನು ಪ್ರತಿಬಿಂಬಿಸುವ ಮಾಹಿತಿಯನ್ನು ಸಲ್ಲಿಸದಿದ್ದಕ್ಕಾಗಿ, ಅದರ ವಾಸ್ತವಿಕ ಸ್ಥಾನವನ್ನು ಪ್ರತಿಬಿಂಬಿಸಿದಂತಹ ಇನ್ಫಾರ್ಮೇಷನ್ ಮಾಹಿತಿಯನ್ನು ಸಲ್ಲಿಸದಿದ್ದಕ್ಕಾಗಿ ದಂಡವನ್ನು ವಿಧಿಸಲಾಯಿತು. ಯಾವ ಸೆಕ್ಷನಪ್ಪ ಅಂದರೆ, ಈ ಪಾವತಿಗಳು ಮತ್ತು ಸೆಟ್ಲ್ಮೆಂಟ್ ಕಾಯ್ದೆ ಅಂತ ಐತೆ, ಪಾವತಿ ಮತ್ತು ಸೆಟ್ಲ್ಮೆಂಟ್ ಆ್ಯಕ್ಟ್ ಅಂತ ಐತೆ. ಅಲ್ಲಿ ಸೆಕ್ಷನ್ 26 ಸಬ್ ಕ್ಲಾಸ್ 2 ಅಡಿಯಲ್ಲಿ ಇದು ಒಂದು ಅಪರಾಧವಾಗಿದೆ. ಅದು ತನ್ನ ಮಾಹಿತಿಯನ್ನು, ತನ್ನ ವಾಸ್ತವಿಕ ಸ್ಥಾನ ಇರತಕ್ಕಂಥ ಒಂದು ಮಾಹಿತಿಯನ್ನು ಸಲ್ಲಿಸಬೇಕು. ಸಲ್ಲಿಸ್ತಿಲ್ಲ ಅಂದರೆ ಸೆಕ್ಷನ್ 26 ಸಬ್ ಕ್ಲಾಸ್ 2 ಅಲ್ಲಿ ಅದಕ್ಕೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಈ ಹಣ ವರ್ಗಾವಣಾ ಸೇವಾ ಯೋಜನೆ ನಿರ್ದೇಶನಗಳನ್ನು
ಪಾಲಿಸದ ಕಾರಣ ಆರ್ ಬಿ ಐ ವೆಸ್ಟರ್ನ್ ಯೂನಿಯನ್ ಫೈನಾನ್ಸ್ ಸರ್ವಿಸ್ಗೆ 27.78 ಲಕ್ಷ ದಂಡವನ್ನು ಸಮೇತ ವಿಧಿಸಿದೆ. ಯಾವಾಗಂದರೆ ಯೂನಿಯನ್ ಫೈನಾನ್ಸ್ ಸರ್ವಿಸ್ಗೂ ಸಮೇತ ವೆಸ್ಟರ್ನ್ ಯೂನಿಯನ್ ಸರ್ವಿಸ್ಗೂ ಕೂಡ 27.78 ಲಕ್ಷ ದಂಡವನ್ನು ಆರ್ ಬಿ ಐ ವಿಧಿಸಿದೆ. ನೆಕ್ಸ್ಟ್ ನೋಡಿ, ಸಾಂಡ್ರಾ ಮೆಸನ್ನು ಯಾವ ದೇಶದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸಾಂಡ್ರಾ ಮೆಸನ್, ನೋಡಿ ಇಲ್ಲಿ ರಾಣಿ ಆಡಳಿತ ಇರ್ತತೆ, ರಾಣಿ ನಂತರ ಇವಳು ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ನೋಡಿ ಆಪ್ಷನ್ಸ್ ನೋಡಿ, ಸೆಂಟ್ ಲೂಸಿನಾ, ಬಹಾಮಾಸ್. ಎಸ್, ಸರಿಯಾದ ಉತ್ತರ ಬಾರ್ಬಡೋಸ್. ಸಾಂಡ್ರಾ ಮೆಸನ್ ಈ ಬಾರ್ಬಡೋಸ್ ದೇಶದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಂದರೆ ಈ ಹಿಂದೆ ಯಾರಿದ್ದರು, ಯಾಕೆಷ್ಟು ಫೇಮಸ್ಸು ಅಂತ ನಾವು ನೋಡ್ತಾ ಹೋಗೋಣ. ಈ ಬಾರ್ಬಡೋಸು ತನ್ನ ಮೊದಲ ಅಧ್ಯಕ್ಷೆ ಸಾಂಡ್ರಾ ಮೆಸನ್ ಅವರನ್ನು ಬ್ರಿಟನ್ನ ರಾಣಿ ಎಲಿಜಬೆತ್ ಬದಲಾಗಿ ರಾಷ್ಟ್ರದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದೆ ಸಾಂಡ್ರಾ ಮೆಸನ್. ಯಾವ ದೇಶ? ಬಾರ್ಬಡೋಸ್. ಈ ಬಾರ್ಬಡೋಸು ಹಿಂದಿನ ಬ್ರಿಟಿಷರ ವಸಾಹತು ಸಮೇತ ಈ ಬಾರ್ಬಡೋಸ್ ಆಗಿದ್ದು 1966 ಸ್ವತಂತ್ರ ಬರುತ್ತೆ ಬಾರ್ಬಡೋಸ್ಗೆ. ಆದರೆ ಬ್ರಿಟಿಷ್ ರಾಜಪ್ರಭುತ್ವದ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತೆ. ಸ್ವತಂತ್ರ ಬಂದರೂ ಕೂಡ ಬ್ರಿಟಿಷರ ಜೊತೆಗೆ ಬ್ರಿಟಿಷರ ರಾಜಪ್ರಭುತ್ವದ ಜೊತೆಗೆ ಸಂಬಂಧವನ್ನು ಹಾಗೆ ಕಾಯ್ದುಕೊಂಡಿರುತ್ತೆ. ಸಂಪೂರ್ಣ ಸಾರ್ವಭೌಮತೆ ಮತ್ತು ಸ್ವದೇಶಿ ನಾಯಕತ್ವಕ್ಕಾಗಿ ದೇಶಾದ್ಯಂತ ಕರೆಗಳು ಬಂದಿವೆ. ಈ ಸಾಂಡ್ರಾ ಮೆಸನ್ ಅವರು ಮಾಜಿ ನ್ಯಾಯಶಾಸ್ತ್ರಜ್ಞರಾಗಿದ್ದರು. ಇವರು 2018 ಈ ದೇಶದ ಗವರ್ನರ್ ಜನರಲ್ ಆಗಿದ್ದಾರೆ. 2018 ಇವರು ಗವರ್ನರ್ ಜನರಲ್ ಆಗಿದ್ದೆ. ಇವರು ಮಾಜಿ ನ್ಯಾಯಶಾಸ್ತ್ರಜ್ಞರು, ಸಾಂಡ್ರಾ ಮೆಸನ್. ನೆಕ್ಸ್ಟ್ ನೋಡಿ, 2021 ಜಾಗತಿಕ ಕೃಷಿ ಉತ್ಪಾದಕತೆಯ ವರದಿ ಪ್ರಕಾರ ಒಟ್ಟು ಅಂಶ ಉತ್ಪಾದಕತೆಯ ವಾರ್ಷಿಕ ದರ ಎಷ್ಟೋ ನೋಡಿ, ಜಾಗತಿಕ ಕೃಷಿ ಉತ್ಪಾದಕ ಇದು ರಿಪೋರ್ಟ್ ಕೊಡುವಂತಹ ಒಂದು ಸಂಸ್ಥೆದು ಜಾಗತಿಕ ಕೃಷಿ ಉತ್ಪಾದಕತೆಯ ವರದಿ. ಇದರ ಪ್ರಕಾರ ಒಟ್ಟು ಅಂಶದ ಉತ್ಪಾದಕತೆಯ ವಾರ್ಷಿಕ ದರ ಎಷ್ಟು ವರ್ಷಕ್ಕೆ, ಉತ್ಪಾದಕ ಪ್ರೊಡಕ್ಷನಿಂದು ವರ್ಷದ ದರ ಎಷ್ಟು ಅಂತ ಕೇಳಿದರೆ ನೋಡಿ, ಪರ್ಸೆಂಟೇಜ್ 0.50, 1.36 ಪರ್ಸೆಂಟೇಜು, 2.50 ಪರ್ಸೆಂಟೇಜು, 4%. ಸರಿಯಾದ ಉತ್ತರ 1.36%. ಜಾಗತಿಕ ಕೃಷಿ ಉತ್ಪಾದಕತೆಯ ವರದಿ ಪ್ರಕಾರ ಒಟ್ಟು ಅಂಶ ಉತ್ಪಾದಕತೆಯ ವಾರ್ಷಿಕ ದರ 1.36%. ಈ GAP ಜಾಗತಿಕ ಕೃಷಿ ಉತ್ಪಾದಕತೆ ವರದಿ, ಈ GAP ವರದಿ ಪ್ರಕಾರ TFP ಒಟ್ಟು ಅಂಶ ಉತ್ಪಾದಕತೆ ವಾರ್ಷಿಕ ದರ 1.36% ಬೆಳೀತಾ ಇದೆ. ಇದು ಜಾಗತಿಕ ಕೃಷಿ ಉತ್ಪಾದಕತೆ ಸೂಚ್ಯಾಂಕಕ್ಕಿಂತ ಕೆಳಗಿಳಿದಿದೆ. ಇದರ ವಾರ್ಷಿಕ ಗುರಿ 1.73% ಬೆಳವಣಿಗೆಯನ್ನು ಹೊಂದಿತ್ತು. 2050 ಆಹಾರ ಮತ್ತು ಜೈವಿಕ ಶಕ್ತಿಯ ಗ್ರಾಹಕರ ಅಗತ್ಯತೆಗಳನ್ನು ಸಮರ್ಥವಾಗಿ ಪೂರೈಸುತ್ತದೆ. TFB ಭೂಮಿ, ಕಾರ್ಮಿಕ, ರಸಗೊಬ್ಬರ ಮತ್ತು ಕೃಷಿ ಒಳಹರಿವು ಎಷ್ಟು ಪರಿಣಾಮಕಾರಿಯಾಗಿ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಯಂತ್ರೋಪಕರಣಗಳು, ಬೆಳೆಗಳು ಮತ್ತು ಜಲಕೃಷಿ ಉತ್ಪನ್ನಗಳಂತಹ ಉತ್ಪನ್ನಗಳಿಗೆ ರೂಪಾಂತರಗೊಳ್ಳುತ್ತದೆ. ನಮಗೆ ಅದರದ್ದು ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಿರಬೇಕು. ಎಷ್ಟು ಪರ್ಸೆಂಟೇಜು ಇನ್ಕ್ರೀಸ್ ಆಯಿತು, ಎಷ್ಟು ಇನ್ಕ್ರೀಸ್ ಆಗಬೇಕಿತ್ತು ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಆ ರಿಪೋರ್ಟ್ ಕೊಡುವವರು ಯಾರು ಅಂತ ನಮಗೆ ಅಷ್ಟು ಮೂರು ಅಂಶ ನಮಗೆ ಅದರಿಗೆ ಪಕ್ಕ ಗೊತ್ತಿರಬೇಕು. ನೆಕ್ಸ್ಟು, ಕೇಂದ್ರ ಬಜೆಟ್ಟು 2021-22 ಪ್ರಕಾರ ಭಾರತದ ಒಟ್ಟು ಸಾರ್ವಜನಿಕ ಆರೋಗ್ಯ ವಲಯ ಹಂಚಿಕೆಯ ಎಷ್ಟು GDP ಪರ್ಸೆಂಟೇಜು, ಎಷ್ಟು ಭಾರತದ ಒಟ್ಟು ಸಾರ್ವಜನಿಕ ಆರೋಗ್ಯ ವಲಯದ ಹಂಚಿಕೆಯಲ್ಲಿ GDP ಎಷ್ಟು ನೋಡಿ, 1.2, 1.75, 2, 3 ಕೊಟ್ಟಿದ್ದಾರೆ.
ಸರಿಯಾದ ಉತ್ತರ 1.2%. 1.2%. ಕೇಂದ್ರ ಬಜೆಟ್ಟು, ಯೂನಿಯನ್ ಬಜೆಟ್, ಕೇಂದ್ರ ಬಜೆಟ್ಟು 2020-21-22 ಪ್ರಕಾರ ಒಟ್ಟು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಹಂಚಿಕೆಯು ಒಟ್ಟು ದೇಶದ ಉತ್ಪನ್ನದ GDPಯ 1.2% ಅಷ್ಟಿರುತ್ತದೆ. ಭಾರತದಲ್ಲಿ ಈ FICCI ಮತ್ತು KPMG COVID-19 ಇನ್ಕ್ಲೂಡಿಂಗ್ ಹೆಲ್ತ್ ಕೇರ್ ಟ್ರಾನ್ಸ್ಫಾರ್ಮೇಷನ್ ಇಂಡಿಯಾ ಇಂಡ್ಯೂಸ್ಡ್ ಹೆಲ್ತ್ ಕೇರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಇಂಡಿಯಾ ಎಂಬುವಂತಹ ಒಂದು ಶೀರ್ಷಿಕೆ, ಇಂಡ್ಯೂಸ್ಡ್ ಹೆಲ್ತ್ ಕೇರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂಬ ಶೀರ್ಷಿಕೆ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಪ್ರಕಾರ ಆರೋಗ್ಯ ಪರಿವರ್ತನೆಯನ್ನು ಬೆಂಬಲಿಸಲು ಭಾರತವು ಸಾರ್ವಜನಿಕ ಆರೋಗ್ಯ ವೆಚ್ಚವನ್ನು GDPಯ 2.5-3.5% ಏರಿಸಬೇಕಾಗಿದೆ. ಈ ಜಿಲ್ಲಾ ಆರೋಗ್ಯ ಮಟ್ಟದ ವ್ಯವಸ್ಥೆಯ ಸೂಚನೆಯನ್ನು ಸ್ಥಾಪಿಸಲು ಈ ವರದಿಯು ಸೂಚಿಸುತ್ತದೆ. ಗೆಳೆಯರೇ, ಪ್ರತಿದಿನ ನಾನು ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಯಾವೇ ಇನ್ಫಾರ್ಮೇಷನ್ ಇದ್ದರೂ ಮೆಸೇಜ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಡೈಲಿ ಅಪ್ಡೇಟ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಜಾಯ್ನ್ ಆಗಿ. ಧನ್ಯವಾದಗಳು.